दीदी, ओ दीदी। बंगाल में जय श्री राम नहीं बोला जाएगा तो कहां पाकिस्तान में बोला जाएगा क्या? सेणसी गिद्ध बंगाळದ ಹುಲಿ. ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಗೆದ್ದಾಗಿದೆ. ಇದಕ್ಕಾಗಿ ಅವರು ಎದುರಿಸಿದ ನಿಂದನೆ, ಗೇಲಿ, ಟೀಕೆಗಳು ಒಂದೆರಡಲ್ಲ. ಚುನಾವಣಾ ಪ್ರಚಾರದ ವೇಳೆ ಟೀಕಾಕಾರರನ್ನು ಮಮತಾ ಕೂಡ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಪಶ್ಚಿಮ ಬಂಗಾಳದ ಚುನಾವಣೆ ಪ್ರಚಾರದ ವೇಳೆ ಮೋದಿ ಅವರು ಮಮತಾ ಅವರನ್ನು ದೀದಿ ಓ ದೀದಿ, ದೀದಿ ಓ ದೀದಿ ಎಂದು ಲೇವಡಿಯ ರೀತಿಯಲ್ಲಿ ಕರೆದದ್ದು ಭಾರಿ ಆಕ್ಷೇಪಕ್ಕೆ ಕಾರಣ ಆಗಿತ್ತು. ಆದರಣೀಯ ದೀದಿ, ಓ ದೀದಿ, ದೀದಿ ಓ ದೀದಿ. ಪ್ರಧಾನಿಯ ಈ ಮಾತನ್ನು ಮಹಿಳಾ ವಿರೋಧಿ ಎಂದು ಟಿಎಂಸಿ ಬಿಂಬಿಸಿದೆ. ಇದು ಮಮತಾ ಅವರಿಗೆ ಮಾತ್ರವಲ್ಲ, ಬಂಗಾಳದ ಎಲ್ಲ ಮಹಿಳೆಯರಿಗೆ ಮಾಡಿದ ಅವಮಾನ. ಪುಂಡ ಪೋಖರಿಗಳು ಮಹಿಳೆಯರನ್ನು ರೇಗಿಸುವ ರೀತಿಯಲ್ಲಿ ಮೋದಿ ಮಾತನಾಡಿದ್ದಾರೆ ಎಂದು ಸಂಸದೆ ಮಹುವಾ ಮೊಹಿತ್ರಾ ಕಿಡಿಕಾರಿದ್ದರು. ಮಮತಾ ಮೇಲೆ ವಾಗ್ದಾಳಿ ಮುಂದುವರಿಸಿದ್ದ ಪ್ರಧಾನಿ ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮದಲ್ಲಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಅವರ ತಂಡದ ಆಟಗಾರರೆಲ್ಲರೂ ಔಟ್ ಆಗಿದ್ದಾರೆ. ಈಗ ಮಮತಾ ತಂಡದವರು ಮೈದಾನ ಬಿಟ್ಟು ನಡೆಯಬೇಕು ಎಂದು ಪ್ರಧಾನಿ ಲೇವಡಿ ಮಾಡಿದ್ದರು. ग्राम में पोलिंग बूथ में जो खेला किया, जो बातें कही, उसी दिन पूरे देश ने मान लिया था कि आप हार गई है. 2024 ಲೋಕಸಭಾ ಚುನಾವಣೆಯಲ್ಲಿ ವಾರಾಣಸಿಯಲ್ಲಿ ಮೋದಿ ವಿರುದ್ಧ ಮಮತಾ ಸ್ಪರ್ಧಿಸಲಿದ್ದಾರೆ ಎಂಬುದನ್ನು ಪ್ರಸ್ತಾಪಿಸಿದ್ದ ಮೋದಿ, ದೀದಿ ಈಗಾಗಲೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಎಂದು ಲೇವಡಿ ಮಾಡಿದ್ದರು. ಕಿ ದೀದಿ ಆಪ್ ವಾರಾಣಸಿ ಸೇ ಲೋಕಸಭಾ ಚುನಾವ್ ಲಡೇಗಿ, ಯೇ ಬಯಾನ್ ಆನೆಕ್ಕೆ ಬಾತ್ ದೋ ಬಾತೆ ಸ್ಪಷ್ಟ ಹೋ ಜಾತಿ ಹೈ, ದೋ ಬಾತೆ ಸಾಫ್ ಹೋ ಜಾತಿ ಹೈ. ಏಕ್ ತೋ ದೀದಿ ನೇ ಬಂಗಾಲ್ ಮೇ ಅಪನಿ ಪರಾಜಯ ಸ್ವೀಕಾರ ಕರ್ಲಿ ಹೈ. ನಂದಿಗ್ರಾಮದಲ್ಲಿ ಮಮತಾ ಸೋಲು ಖಚಿತ ಆಗಿದ್ದು ಮತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಪ್ರಧಾನಿ ಸಲಹೆ ನೀಡಿದರು. ಇದನ್ನು ಮಮತಾ ತಿರಸ್ಕರಿಸಿದ್ದರು. ದೆಹಲಿಯಲ್ಲಿ ಚುಕ್ಕಾಣಿ ಹಿಡಿಯುವ ಕನಸು ಕಾಣುತ್ತಿರುವ ಮಮತಾ ಬಂಗಾಳವನ್ನು ದಲ್ಲಾಳಿಗಳಿಗೆ ನೀಡಿದ್ದಾರೆ ಎಂದು ದೀದಿ ಮೇಲೆ ಮೋದಿ ಮತ್ತೊಂದು ದಾಳಿ ಎಸೆದಿದ್ದರು. ತೈಲ ಬೆಲೆ ಏರಿಕೆ ಖಂಡಿಸಿ ಸ್ಕೂಟರ್ನಲ್ಲಿ ಪ್ರಯಾಣಿಸಿದ ಮಮತಾ ಅವರನ್ನು ಮೋದಿ ಗೇಲಿ ಮಾಡಿದ್ದರು. ಯಾರಿಗೂ ನೋವು ಆಗಬಾರದು ಎಂಬುದು ನಮ್ಮ ಬಯಕೆ, ಆದರೆ ನಂದಿಗ್ರಾಮದಲ್ಲಿ ಸ್ಕೂಟರ್ ಪಲ್ಟಿಯಾದರೆ ನಾವೇನು ಮಾಡಲಾಗುತ್ತದೆ ಎಂದಿದ್ದರು. ಸೀತಾಲಕುಚ್ಚಿಯ ಗಲಭೆಯಲ್ಲಿ ಮೃತಪಟ್ಟವರ ಮೃತದೇಹಗಳನ್ನು ಮೆರವಣಿಗೆ ಮಾಡಬೇಕು ಎಂದು ಮಮತಾ ಅವರು ಹೇಳಿದ್ದಾರೆ ಎನ್ನಲಾದ ಆಡಿಯೋ ಕ್ಲಿಪ್ ವಿವಾದ ಸೃಷ್ಟಿಸಿತ್ತು. ಮಮತಾ ಅವರ ಧ್ವನಿ ಅದಲ್ಲ ಎಂದು ಟಿಎಂಸಿ ಸ್ಪಷ್ಟನೆ ನೀಡಿತ್ತು. ಆದರೆ ಮೃತದೇಹ ಇಟ್ಟುಕೊಂಡು ರಾಜಕೀಯ ಲಾಭ ಮಾಡಿಕೊಳ್ಳಲು ದೀದಿ ಯತ್ನಿಸಿದ್ದಾರೆ, ಇದು ಅವರ ಹವ್ಯಾಸ ಎಂದು ಪ್ರಧಾನಿ ಛೇಡಿಸಿದ್ದರು. ಪ್ರಧಾನಿ ಜೊತೆಗೆ ಬಿಜೆಪಿ ನಾಯಕರು ಕೂಡ ದೀದಿ ವಿರುದ್ಧ ಚುನಾವಣೆಯಲ್ಲಿ ಮುಗಿಬಿದ್ದಿದ್ದರು. ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಸೋತ ಆಟಗಾರನಂತಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಲೇವಡಿ ಮಾಡಿದ್ದರು. ಮಮತಾ ಬ್ಯಾನರ್ಜಿ ಅವರು ಜೈ ಶ್ರೀರಾಮ್ ಘೋಷಣೆಗಳಿಂದ ಏಕೆ ಕೆರಳುತ್ತಾರೆ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಪ್ರಶ್ನಿಸಿದ್ದರು. ಮಮತಾ ದೀದಿ ಜೈ ಶ್ರೀರಾಮ್ ಕೆ ನಾರೆ ಸೇ ಬಹುತ್ ಚಿಡ್ತಿ ಹೈ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಮಮತಾ ದೀದಿ ಬದಲಾಗಿದ್ದು ಈಗ ಅವರು ದೇವಸ್ಥಾನಗಳಿಗೆ ಹೋಗಲು ಆರಂಭಿಸಿದ್ದಾರೆ ಎಂದು ಟೀಕಿಸಿದರು. ಚುನಾವಣೆಯು ಮೋದಿ ಅವರ ವಿಕಾಸ ಮಾದರಿ ಮತ್ತು ಬ್ಯಾನರ್ಜಿ ಅವರ ವಿನಾಶ ಮಾದರಿಯ ನಡುವಣ ಸ್ಪರ್ಧೆ ಆಗಿರಲಿದೆ ಎಂದು ಅಮಿತ್ ಶಾ ಕೂಡ ಹೇಳಿದರು. ಮಮತಾ ಅವರೇನು ಮಾತಿನ ವರಸೆಯಲ್ಲಿ ಕಡಿಮೆ ಇರಲಿಲ್ಲ. ಪ್ರಧಾನಿ ಸೇರಿದಂತೆ ಪ್ರಚಾರಕ್ಕೆ ಬಂದ ಎಲ್ಲ ಬಿಜೆಪಿ ಮುಖಂಡರನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದರು. মেয়েটাও ছুটছে, আগুনও ছুটছে, মেয়েটা মরে গেল, তার বাবা মা প্রতিবাদ করতে গেল, তার বাবাকেও খুন করে দিল. এই অত্যাচারী স্বৈরাচারী নরেন্দ্র মোদীর দল বিজেপি পার্টি মানে ভারতীয় জঘন্য পার্টি, এরকম এত বাজে পার্টি কোথাও দেখবেন না. আমি অনেক প্রধানমন্ত্রী দেখেছি.
ಪ್ರಧಾನಿ ಮೋದಿ ಅವರ ಪ್ರಚಾರ ಸಭೆಗಳಿಗೆ ಪೆಂಡಾಲ್ ಹಾಕಲು ವೇದಿಕೆ ನಿರ್ಮಿಸಲು ಗುಜರಾತ್ನಂತಹ ರಾಜ್ಯಗಳಿಂದ ಬಿಜೆಪಿಯವರು ಜನರನ್ನು ಕರೆತಂದಿದ್ದರು. ಬಂಗಾಳದಲ್ಲಿ ಕೋವಿಡ್ ಪಸರಿಸಲು ಇವರೇ ಕಾರಣ ಎಂದು ಚುಚ್ಚಿದ್ದರು. ಗಲಭೆ ಪ್ರಕರಣ ಸಂಬಂಧ ಕೂಚ್ ಬಿಹಾರ್ ಜಿಲ್ಲೆಗೆ ಯಾವ ರಾಜಕಾರಣಿಯೂ ಭೇಟಿ ನೀಡದಂತೆ ಚುನಾವಣಾ ಆಯೋಗ ಆದೇಶಿಸಿದ್ದಕ್ಕೆ ಮಮತಾ ಕೆಂಡವಾಗಿದ್ದರು. इलेक्शन कमीशन इतना एट्रोसिटीज किया, उसका बाद भी मैंने बोला सब शांत रहे हो। मादरी नीति संहिते MCC अंदरे मॉडल कोड ऑफ कंडक्ट अदन्ना मोदी नीति संहिते इंदु बदलिसी इंदु आक्रोश व्यक्तपडिसिदरु. चुनावणा आयोग केंद्रीय पडेगळ विरुद्धवु तम्म सिट्टन्नु ममता प्रदर्शिसिदरु. ಈ ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿಲ್ಲ, ಗೃಹ ಸಚಿವ ಅಮಿತ್ ಶಾ ನಡೆಸುತ್ತಿದ್ದಾರೆ ಎಂದು ನೇರವಾಗಿ ದೂರಿದ್ದರು. ತಮ್ಮ ಗಾದ ದೈಹಿಕ ಹಲ್ಲೆಯನ್ನು ಮೆಟ್ಟಿ ನಿಂತು ಮಾತಿನ ಯುದ್ಧದಲ್ಲಿ ತಿರುಗೇಟು ನೀಡಿ ಬಿಜೆಪಿ ವಿರೋಧವನ್ನು ಗೆದ್ದು ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಯಲು ಸಿದ್ಧರಾಗಿದ್ದಾರೆ. ತಾನು ನಿಜವಾದ ಬಂಗಾಳದ ಹುಲಿ ಎಂದು ಸಾಬೀತುಪಡಿಸಿದ್ದಾರೆ. ಜೆಬಿಜಿ ದ್ವಾರ ಸ್ಥಾಪಿತ ಭಾರತೀಯ ಸಂವಿಧಾನದ ಪ್ರತಿ ಅಮಿ ಅಕೃತಿಮ ನಿಷ್ಠಾ ও আনুগত্য পোষণ করিব